गांधी बजार ना फुटपाथ व्यापारी कराळ दिन बीदी बदियल्ले व्यापार माड्कोंडु नेम्मदिय बदुकु सागिस्ता व्यापारी बदुकु रात्रोरात्रि बीदिगे बिद्दिदे रस्ते अगलीकरणद नेपवोड्डिद बीबीएंपी पोलीसर नेरविनोंदिगे रात्रोरात्रि अंगडि तेरवु कार्याचरणे नडेसिदे इदरिंद केरळिद व्यापारिगळु बीबीएंपी विरुद्ध आक्रोश व्यक्तपडिसिदरु सदा जनरिंद गिजिगुडुत्तिद्द गांधी बजार नल्लिंदु मौन आवरिसितु वडेदु चेल्लापिल्लियागि बिद्दिद्द वस्तुगळु रात्रिडि निद्देगेट्टु नेम्मदिगेट्टु कण्णीरिडुत्ता कुळुत्तिद्द महिळेयरु पोलीसर लाठि एटिनिंद तत्तरिसिद व्यापारिगळु इवु गांधी बजार नल्लि कंड करुळु हिंडुव दृश्यगळु निन्ने मध्यरात्रि एकाएकी गांधी बजार गे नुग्गिद जेसीबी क्षणमात्र अंगडिगळन्न नेलसम माडिद्रे पालिके अधिकारी पोलीस फुटपाथ न व्यापारी पालिगे अक्षरश दुस्वप्नवादरु कार्याचरणेय अरिविल्लदे बेळग्गे व्यापारक्केंदु बंदवरिगंतू शाक् आदित्तु रामकृष्ण सर्कल टैगो वृत्त मुख्य रस्त नाकू फुटपाथ अंगड़ी ने साल सोलमी व्यापार व्यापारी आक्रोश कण्णीर तो। नल्वत् वर्षदू आगे आगे ऐन न्याय नहीं दुर्कसको नमें हमें कटे नावे ना साल सोल मी सवि रूपये साल सोल मिट ना इवर ई बाकोबिट नावेनि नम दुड़ी बैंक के मन मकुल इवतर कॉट गटे मन कुटवरे ना फुटपाथ व्यापारी ईद लक्ष साल नान तीरसली बीबीएंपी को कटकोर कटकोल ना सायती है अंगड़ी हत लक्ष बंडवा हत लक्ष बंडवा कटको बंडवा बंडवा कटको बीबीएंपी विरुद्ध बीदिगिळिद महिळेयरु व्यापारस्थरु गांधी बजार वृत्तदल्लि प्रतिभटनेयन्नु नडेसिदरु आदरे अवर संकष्ट केळलु अल्लि यारु इरलिल्ल ಆದರೆ ಈ ಕಾರ್ಯಾಚರಣೆಯನ್ನ ಗಾಂಧಿ ಬಜಾರ್ ವಾರ್ಡ್ ಕಾರ್ಪೊರೇಟರ್ ಸದಾಶಿವ ಸಮರ್ಥಿಸಿಕೊಂಡ್ರು ವಯಸ್ಸಾದವರು ಹೆಂಗಸರು ಮಕ್ಕಳು ನಡೆಯೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ದೂರುಗಳು ಬಂತು ಜೊತೆಗೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಏಕೆಂದ್ರೆ ವ್ಯಾಪಾರಕ್ಕೆ ಬಂದವರು ರಸ್ತೆಗಳಲ್ಲೇ ವೆಹಿಕಲ್ ಪಾರ್ಕ್ ಮಾಡಿಬಿಟ್ಟು ವ್ಯಾಪಾರಕ್ಕೆ ಹೋಗ್ತಿದ್ರು ಇದರಿಂದಾಗಿ ಸಗಮವಾಗಿ ಚಲಿಸುವಂತ ವಾಹನಗಳಿಗೂ ಅಡಚಣೆ ಉಂಟಾಯಿತು ಗಂಟೆಗಟ್ಟಲೆ ಜಾಮ್ ಆಗ್ತಿತ್ತು ಟ್ರಾಫಿಕ್ ಜಾಮ್ ಈ ದೃಷ್ಟಿಯಿಂದ ಮಹಾನಗರಪಾಲಿಕೆ ಈ ತೆರವಿನ ಕಾರ್ಯಾಚರಣೆಯನ್ನ ನಿನ್ನೆ ರಾತ್ರಿ ಕೈಗೊಂಡು ಅದನ್ನ ಯಶಸ್ವಿಯಾಗಿ ತೆರವುಗೊಳಿಸಿದೆ ಒಟ್ಟಾರೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ಅಕ್ಷರಶಃ ಬೀದಿಗೆ ಬಿದ್ದಿದ್ರು ವರ್ತಕರೆಲ್ಲರೂ ಅಂದಿನ ದುಡಿಮೆಯ ಮೇಲೆ ಅಂದಿನ ಊಟ ಮಾಡುವಂತವರು ಯಾರು ಶ್ರೀಮಂತರಲ್ಲ ಅವತ್ತಿನ ದುಡಿಮೆಯೇ ಅವರಿಗೆ ಊಟ ಇಂತ ಪರಿಸ್ಥಿತಿಯಲ್ಲಿ ಹೀಗೆ ರಾತ್ರಿ ಏಕಾಏಕಿ ಪೊಲೀಸರು ಅವರ ಅನ್ನವನ್ನ ಕಸ್ಕೊಂಡಿದ್ದಾರೆ ಇವತ್ತು ಅವರೆಲ್ಲರೂ ಬೀದಿಗೆ ಬಿದ್ದಿದ್ದಾರೆ ಅವರ ಇಂದಿನ ಊಟದ ಕಥೆ ಏನು ನಾಳೆಯ ಗತಿ ಏನು ಇದಕ್ಕೆಲ್ಲ ಉತ್ತರವನ್ನ ಬಿಬಿಎಂಪಿ ಹೇಳುತ್ತಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಕ್ಯಾಮೆರಾಮನ್ ರವಿ ಜೊತೆ ರಜನಿ ಎಂಜಿ ಸುವರ್ಣ ನ್ಯೂಸ್ 24/7 ಬೆಂಗಳೂರು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಬೀದಿಬದಿ ವ್ಯಾಪಾರ ಇವತ್ತು ಬಲು ಜೋರಾಗಿ ನಡೆಯಿತು ಹಳೆ ವ್ಯಾಪಾರಿಗಳ ಜೊತೆಗೆ ಒಂದಷ್ಟು ಹೊಸ ವ್ಯಾಪಾರಿಗಳು ಸೇರ್ಕೊಂಡಿದ್ರು ಪುಸ್ತಕಗಳೇ ಹೆಚ್ಚಾಗಿ ಸೇಲ್ ಆಗೋ ಜಾಗದಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಸೇಲ್ ಗಿಟ್ಟಿದ್ರು ಹಾಗಾದ್ರೆ ಈ ವ್ಯಾಪಾರದ ಹಿಂದಿನ ಗುಟ್ಟೇನು ಬನ್ನಿ ನೋಡೋಣ ಶುಪಲೈ ಶುಪಲೈ ಎಳ್ಳಿರಬೇಕಾ ಎಳ್ಳೀರ್ ಎಳ್ಳಿರಬೇಕಾ ಎಳ್ಳೀರ್ ಹೀಗೆ ಬೀದಿ ವ್ಯಾಪಾರ ಮಾಡ್ತಿರೋ ಇವರೆಲ್ಲ ಸ್ನಾತಕೋತ್ತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿದ ಮೇಲೆ ಇದೇ ಕೆಲಸ ಮಾಡಬೇಕಾಗಿ ಬರುತ್ತೇನೋ ಅನ್ನೋ ಆತಂಕ ಅವರದ್ದು ಯಾಕೆಂದ್ರೆ ಸರ್ಕಾರಿ ನೌಕರರಿಗೆ ಶೇಕಡಾ 75 ರಷ್ಟು ದೈಹಿಕ ನ್ಯೂನತೆ ಉಂಟಾದ್ರೆ ಅವರ ಮಕ್ಕಳಿಗೆ ಉದ್ಯೋಗ ನೀಡಲು ರಾಜ್ಯ ಸರ್ಕಾರ ನಿರ್ಣಯ ಕೈಗೊಂಡಿದೆ
ಇದರಿಂದ ನಿರುದ್ಯೋಗಿಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿದೆ ಅನ್ನೋದು ವಿದ್ಯಾರ್ಥಿಗಳ ಆರೋಪ. ಹೀಗಾಗಿ ಇವತ್ತು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಎಳ್ನೀರು ಮಾರಾಟ, ಶೂ ಪಾಲಿಶ್ ಮಾಡೋ ಮೂಲಕ ಸರ್ಕಾರದ ವಿರುದ್ಧ ವಿನೂತನ ಪ್ರತಿಭಟನೆ ನಡೆಸಿದ್ರು. ನನ್ನ ಸೀನಿಯರ್ಸು ಓದಿರೋರಿಗೆ ಅವರು ಡಬಲ್ ಡಿಗ್ರಿ ಮಾಡಿದ್ರು ಕೆಲಸ ಇಲ್ಲ, ಇನ್ನು ನಾನು ಡಬಲ್ ಡಿಗ್ರಿ ಮಾಡ್ತಾ ಇದ್ದೀನಿ, ನಮಗೂ ಹೀಗೆ ಆಗತ್ತೆ. ಇವಾಗ ಸರ್ಕಾರ ಆದೇಶ ಹೊರಡಿಸೋಕೆ ಹೋಗಿದೆ, ಬರೀ ಸರ್ಕಾರಿ ನೌಕರು ಮಕ್ಕಳು ಅನುಕಂಪದ ಆಧಾರದ ಮೇಲೆ ಕೊಡಬೇಕು ಅಂತ. ಈ ರೀತಿ ನಮ್ಮ ಯೂತ್ ಕಾಂಗ್ರೆಸ್ಸಿಂದ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ನಾವು ವಿದ್ಯಾರ್ಥಿಗಳು ಬಂದಿದ್ದೀವಿ, ನಮಗೂ ಮುಂದಕ್ಕೆ ಇದೇ ಗತಿ ಬರುತ್ತೆ. ನಾವು ಬೂಟ್ ಪಾಲಿಶು, ಎಳ್ನೀರು ಮಾಡ್ಕೊಂಡು, ಕಡಲೆಕಾಯಿ ಮಾಡ್ಕೊಂಡು ಬಾಳ್ಬೇಕಾಗತ್ತೆ. ಈ ಹಿಂದೆ ಸರ್ಕಾರಿ ಸೇವೆಯಲ್ಲಿರುವ ನೌಕರ ಮೃತಪಟ್ಟರೆ ಅನುಕಂಪದ ಆಧಾರದ ಮೇಲೆ ಅವರ ಕುಟುಂಬದ ಸದಸ್ಯರೊಬ್ಬರಿಗೆ ನೌಕರಿ ನೀಡಲಾಗುತ್ತಿತ್ತು. ಆದರೆ ಈಗ ಶೇಕಡಾ 75% ನ್ಯೂನತೆ ಉಂಟಾದರೂ ಅವರ ಕುಟುಂಬದವರಿಗೆ ಅನುಕಂಪದ ಉದ್ಯೋಗ ಸಿಗುತ್ತೆ. ಸರ್ಕಾರದ ಈ ನಿರ್ಧಾರಕ್ಕೆ ಯೂತ್ ಕಾಂಗ್ರೆಸ್ ಕೂಡ ವಿರೋಧ ವ್ಯಕ್ತಪಡಿಸಿದೆ. ಲಕ್ಷಾಂತರ ಜನ ಯುವಕರಿಗೆ ಇವತ್ತು ಕೆಲಸ ಇಲ್ದಿರ ಬೀದಿ ಪಾಲಾಗಿದೆ. ಇವತ್ತು ಬೆಳಗ್ಗೆಯಿಂದ ನಾವು ಬೂಟ್ ಪಾಲಿಶ್ ಮಾಡೋದ್ರಿಂದ ಬರೀ ಒಂದು ಡಿಗ್ರಿ ಮಾಡಿಕೊಂಡು ಬೂಟ್ ಪಾಲಿಶ್ ಮಾಡೋದು ಬರೀ ₹20 ನಮಗೆ ಸಿಕ್ಕಿದೆ. ಕ್ರಿಮಿನಲ್ಸ್ ಆರ್ ನಾಟ್ ಬಾರ್ನ್, ದೇ ಆರ್ ಮೇಡ್. ಏನಕ್ಕೆ ಅಂತ ಹೇಳಿದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಡಿಗ್ರಿ ಓದಿರೋರು ಇವತ್ತು ಅವ್ರ ಕೆಲಸ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವ್ರು ಯಾವುದೋ ಒಂದು ಬೇರೆ ರೀತಿ ಯೋಚನೆ ಮಾಡ್ತಾರೆ. ಅವ್ರನ್ನ ಹುಡುಕಿ ಕೆಲಸ ಕೊಡ್ಬೋದು. ಸರ್ಕಾರ ಪೂರ್ತಿ ವಿಫಲ ಆಗಿದೆ, ಅದಕ್ಕೋಸ್ಕರ ನಾವು ಮನವಿ ಮಾಡ್ತಾ ಇದ್ವಿ ಸದಾನಂದಗೌಡರ ಹತ್ರ, ದಯವಿಟ್ಟು ಯುವಕರಿದ್ದಾರೆ, ಯುವಕರಿಗೆ ಕೆಲಸ ಕೊಡಿ. ಕಳೆದ ತಿಂಗಳು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಇದರಿಂದ ಯುವಕರ ಉಜ್ವಲ ಭವಿಷ್ಯ ಹಾಳಾಗಲಿದೆ ಅನ್ನೋದು ವಿದ್ಯಾರ್ಥಿಗಳ ಆರೋಪ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಹೊಸ ನಿರ್ಣಯ ಜಾರಿಗೆ ಬರಬಾರದು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಜೀವನ ವೈವಿಧ್ಯಮಯ, ವರ್ಣಮಯ, ಕಂಡಷ್ಟು ಜೀವನ ಹೊಸದು. ಹೀಗೆ ಕೆಲವರು ಜೀವನದ ಕುರಿತು ಏನೇನೋ ವರ್ಣನೆಗಳನ್ನ ನೀಡ್ತಾರೆ, ಆದ್ರೆ ಎಲ್ಲರ ಬಾಳು ಹಾಗೆ ಇರೋದಿಲ್ಲ. ಇಲ್ಲೊಬ್ಬ ಕಲಾವಿದನ ಬಾಳು ಬರಡಾಗ್ತಾ ಇದೆ. ಆತನ ನೋವಿನ ಕಥೆ ಇಲ್ಲಿದೆ. ಈತ ರಂಗನಾಥ್. ಇವರು ಥರ್ಮಾಕೋಲ್ ಕಲೆಯಲ್ಲಿ ಎತ್ತಿದ ಕೈ. ಥರ್ಮಾಕೋಲ್ ಬಳಸಿ ಚಂದ ಚಂದದ ಡಿಸೈನ್ಗಳಿಗೆ ರೂಪ ನೀಡೋ ಇವರ ಬಾಳೆ ರೂಪ ಕಳೆದುಕೊಂಡಿದೆ. ಈತನ ನಗುವಿನ ಹಿಂದೆ ಅದೊಂದು ನೋವಿನ ಕಥೆ ಇದೆ. ಸದಾ ಬಣ್ಣಗಳೊಂದಿಗೆ ಕಾಲ ಕಳೆಯುವ ಇವರ ಬದುಕಿನಲ್ಲಿ ಜೀವನೋತ್ಸಾಹವೆಂಬ ಬಣ್ಣ ಮಾಸಿ ಹೋಗಿದೆ. ಇದಕ್ಕೆ ಕಾರಣ ಇವರ ಅಂಗವಿಕಲತೆ. ಅದು ಹುಟ್ಟಿನಿಂದ ಬಂದ ಅಂಗವಿಕಲತೆಯಲ್ಲ. ಸಣ್ಣ ಮಗುವೊಂದನ್ನು ಕಾಪಾಡಲಿಕ್ಕೆ ಹೋದ ಇವರು ಅಪಘಾತಕ್ಕೊಳಗಾಗಿ ಎರಡೂ ಕಾಲಿನ ಸ್ವಾಧೀನವನ್ನು ಕಳೆದುಕೊಂಡರು. ಒಂದು ಮಗುನ ಕಾಪಾಡಕ್ಕೆ ಹೋಗಿ ಅವನು ಗಾಡಿಗೆ ಸಿಕ್ಕಾಕೊಂಡ. ಸಿಕ್ಕಾಕೊಂಡ ಮೇಲೆ ಅವರು ಡಾಕ್ಟ್ರಿಗೆ ಕೇಳಿದ್ರೆ ಡಾಕ್ಟ್ರು ಏನಂತಾರೆ, 5 ವರ್ಷ ನಡೀರ್ಬೋದು, ಇಲ್ಲಾಂದರೆ ನಮ್ಗೆ ಹೇಳೋಕ್ಕಾಗಲ್ಲಮ್ಮ ಅಂದ್ಬಿಟ್ರು. ರಂಗನಾಥ್ಗೆ ಸೊಂಟದಿಂದ ಕೆಳಗೆ ಸ್ವಾಧೀನವಿಲ್ಲ. ಈತನ ದಿನನಿತ್ಯದ ಕೆಲಸಗಳಿಗೆ ತಾಯಿಯೇ ಆಧಾರ. ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ ಇವರ ತಂದೆ ಪಾರ್ಶ್ವವಾಯುವಿನಿಂದ ಕೆಲಸ ಬಿಡಬೇಕಾಯಿತು. ಇವರಿಬ್ಬರ ಸೇವೆಯಲ್ಲೇ ದಿನ ದುಡ್ತಿರೋ ಇವರ ತಾಯಿ ಕುಟುಂಬ ನಿರ್ವಹಿಸೋದಕ್ಕೆ ಪರದಾಡ್ತಾ ಇದ್ದಾರೆ. ಆದರೆ ಬದುಕೋ ಆಸೆ ಮಾತ್ರ ಇವರು ಕಳೆದುಕೊಂಡಿಲ್ಲ. ಯಾರಾದರೂ ಕೊಂಚ ನೆರವು ನೀಡಿದ್ರೆ ನಾನು ಬಾಳ್ವೆ ನಡೆಸ್ತೀನಿ ಅಂತಾರೆ ರಂಗನಾಥ್. ನನಗೆ ನನ್ನ ತಾಯಿ ಪ್ರತಿಯೊಂದಕ್ಕೂ ನನ್ನ ತಾಯಿನ ಹೆಲ್ಪ್ ಮಾಡ್ತಾ ಇರೋದು. ನನಗೆ ಮನೆಯಲ್ಲಿ ನನ್ನ ತಂದೆಯವರಿಗೂ ಲಕ್ಕ ಹೊಡೆದಿರೋದ್ರಿಂದ ಅವರು ಏನೂ ಮಾಡ್ಕೊಳಕ್ಕಾಗೋದಿಲ್ಲ. ನಮ್ಮ ತಾಯಿನೇ ಪ್ರತಿಯೊಂದು ನಮ್ಮನ್ನು ನೋಡ್ಕೋತಾ ಇರೋದು. ಈಗ ನಾನು ಹೊರಗಡೆ ಸರ್ಕಾರ ಸಹಾಯ ತಗೋಬೇಕು ಅಂತಂದ್ರೂ ನನಗೆ ಬಂದು ಅಲ್ಲಿಗೆ ಹೋಗಿ ಮಾಡಿಸ್ಕೊಳ್ಳೋ ಅಷ್ಟಕ್ಕೂ ನನಗೆ ಹಣ ನನ್ನ ಕೈಯಲ್ಲಿಲ್ಲ. ಸಣ್ಣ ಕಾರಣಗಳಿಗೆ ಪ್ರಾಣ ಕಳೆದುಕೊಳ್ಳೋ ಅದೆಷ್ಟೋ ಮಂದಿ ಇದ್ದಾರೆ. ಆದರೆ ಇಷ್ಟೆಲ್ಲ ಕಷ್ಟ ಇದ್ರೂ ನಗು ನಗುತ್ತಾ ಸಮಸ್ಯೆಯನ್ನ ಎದುರಿಸ್ತಾ ಇರೋ ಇವರಿಗೆ ನೆರವು ದೊರೆಯುವಂತಾಗಲಿ. ಒಂದೆಡೆ ಬಡತನ, ಇನ್ನೊಂದೆಡೆ ಅಂಗವೈಕಲ್ಯ, ಇದು ಒಂದು ಕಾಲದಲ್ಲಿ ಚೆನ್ನಾಗಿ ಬಾಳಿ ಬದುಕಿದ ರಂಗನಾಥ್ ಅವರ ಕಥೆ. ಸದಾ ಬಣ್ಣಗಳೊಂದಿಗೆ ಕಾಲ ಕಳೆಯುವ ಇವರ ಬದುಕು ಈಗ ಬಣ್ಣವನ್ನು ಕಳೆದುಕೊಂಡು ಮಾಸಿ ಹೋಗ್ತಾ ಇದೆ. ಯಾರಾದರೂ ಸಹೃದಯಿಗಳು ಇವರಿಗೆ ಧನ ಸಹಾಯ ಮಾಡಿದರೆ ಮತ್ತೆ ಇವರ ಬಾಳು ಸರಿ ಹೋಗ್ಬೋದು. ಕ್ಯಾಮರಾಮನ್ ಅತೀಕ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.